ಸಂಕಲ್ಪ ಇತ್ತು. ಅದರ ಜೊತೆಗೆ ನೆನ್ನೆ ಒಬ್ಬರು ಹೇಳ್ತಾರೆ, ಯಾವುದು ನಮ್ಮ ಶ್ರೀರಂಗಪಟ್ಟಣದ ಮಸೀದಿ ವಿಷಯಕ್ಕೆ ಟಿ ವಿನಲ್ಲಿ ಡಿಬೇಟ್ ಮಾತಾಡುವಾಗ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ನಮಗೆ ನಮಾಜ್ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾರೆ. ಮೈಸೂರು ಚಾಮುಂಡಿ ಬೆಟ್ಟನ ಯಾವುದೇ ಮಸೀದಿ ಮೇಲೆ ಕಟ್ಟಿಲ್ಲ. ಮೈಸೂರು ಚಾಮುಂಡಿ ಬೆಟ್ಟವನ್ನು ಯಾವುದು ಮಸೀದಿ ಮೇಲೆ ಕಟ್ಟಿಲ್ಲ. ಶ್ರೀರಂಗಪಟ್ಟಣದ ಮಸೀದಿನ ದೇವಸ್ಥಾನದ ಮೇಲೆ ಕಟ್ಟಿದ್ದೀರಿ, ಅಲ್ಲಿ ಪೂಜೆಗೆ ಅವಕಾಶ ಕೊಡಿ ಅಂತ ಕೇಳಿದ್ದೀವಿ ನಾವು. ಅದನ್ನು ಸರ್ಕಾರ ತೀರ್ಮಾನ ಮಾಡ್ತದೆ ಕೊಡಬೇಕೋ ಬೇಡವೋ ಅಂತ ಹೇಳಿ. ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಾವು ನಮಾಜಿಗೆ ಬರ್ತೀವಿ ಅಂತ ನೀವು ಏನು ಹೇಳಿದ್ರೆ ಅದಕ್ಕೋಸ್ಕರ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀನಿ. ಇನ್ನೂ ಒಂದು ವಿಶೇಷ ಸಂಕಲ್ಪ ಅಂತಂದರೆ, ಇಲ್ಲಿಯ ಅರ್ಚಕರಿಗೆ ಸಂಬಳ ಇಲ್ದಿದ್ದಾಗ, ಪಾಪ ಎಲ್ಲ ಕೂತಿದ್ದಾಗ ನಾನು ಬಂದು ಅವ್ರಿಗೆ ಇಲ್ಲಿ ಒಂದು ದಿವಸ ಸ್ಟ್ರೈಕ್ ಮಾಡಿದ್ವಿ. ಆ ಫಲವಾಗಿ ಅವರೆಲ್ಲರೂ ನೀವು ಬರಬೇಕು ಪೂಜೆಗೆ ಅಂತ ಹೇಳಿದ್ದರಿಂದ ಆ ಕಾರಣವಾಗಿ ಬಂದೆ. ಮತ್ತು ಈ ಚಾಮುಂಡಿ ಬೆಟ್ಟದ ಹೆಸರನ್ನು ಯಾರಾದರೂ ಇನ್ನೊಬ್ಬರು ಮಹಮ್ಮದಿಯರು ಎತ್ತಿದ್ರೆ ಅಥವಾ ಚಾಮುಂಡಿ ಬೆಟ್ಟದಲ್ಲಿ ನಾವು ನಮಾಜ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ರೆ ಅದು ಬೇರೆಯೇ ಆಗ್ತದೆ. ಮೊದಲು ನಿಮ್ಮ ಮಸೀದಿನಲ್ಲಿ ನನಗೆ ರಾಮಾಯಣ ಮಾಡೋಕ್ಕೆ ಯಾವಾಗ ಅವಕಾಶ ಕೊಡ್ತೀರಾ ಹೇಳಿ, ಬರ್ತಿದ್ದೀನಿ.